ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮೇಘನಾ ಶಿಂದೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಇವತ್ತು ಯಾಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಂದ್ರೆ, ಈ ಕರೋನಾ ವೈರಸ್ ಬಂದಿರೋದ್ರಿಂದ ಯಾರು ಕೂಡ ಯುಗಾದಿ ಹಬ್ಬನ ಸರಿಯಾಗಿ ಆಚರಿಸೋಕೆ ಆಗಲಿಲ್ಲ. ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲೇ ಆಚರಿಸಿದ್ದಾರೆ. ಇದು ಎಲ್ಲರಿಗೂ ಸ್ವಲ್ಪ ನೋವು ತಂದಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಅಷ್ಟು ಬೇಗ ಹರಡುವಂಥ ರೋಗ ಆಗಿರೋದ್ರಿಂದ ನಮ್ಮ ನರೇಂದ್ರ ಮೋದಿಜಿಯವರು 21 ದಿನ ಲಾಕ್ಡೌನ್ ಅಂತ ಹೇಳಿದ್ದಾರೆ. ಯಾಕೆ 21 ದಿನ ಲಾಕ್ಡೌನ್ ಅಂತ ಹೇಳಿದ್ದಾರೆ ಅಂದರೆ, ಈ ಒಂದು ವೈರಸ್ ಅತಿ ವೇಗವಾಗಿ ಹರಡ್ತಾ ಇದೆ ಹಾಗೂ ಮೃತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಈಗಾಗಲೇ ಹೇಮೇಗೌಡ ಅನ್ನುವಂಥವರು ಇಟಲಿಯಲ್ಲಿ 10 ವರ್ಷದಿಂದ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ವರದಿಯನ್ನು ಒಪ್ಪಿಸಿದ್ದಾರೆ. ಅವರು ಇಟಲಿಯಲ್ಲಿ ಅವರು ಈ ನೆಗ್ಲಿಜೆನ್ಸಿ ಮಾಡಿರೋದ್ರಿಂದ ಅಲ್ಲಿ ಇವತ್ತು ಕರೋನಾಯಿಂದ ಸಾವಿಗೆ ಒಳಪಟ್ಟವರ ಸಂಖ್ಯೆ 9,000 ಮೀರಿ ಹೋಗಿದೆ. ಇನ್ನೂ 5 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಪಾಸಿಟಿವ್ ಕಂಡು ಬಂದಿದೆ. ಸೊ ಅದಕ್ಕೋಸ್ಕರ ಆ ಒಂದು ತೊಂದರೆ ನಮ್ಮ ಇಂಡಿಯಾಗೆ ಬರಬಾರ್ದು ಅನ್ನೋಕ್ಕೋಸ್ಕರ ನಮ್ಮ ನರೇಂದ್ರ ಮೋದಿಜಿ ಅವರು ಕೈ ಮುಗಿದು ಕೇಳ್ಕೊಂಡಿದ್ದಾರೆ ತಮ್ಮಲ್ಲಿ 21 ದಿನ ದಯವಿಟ್ಟು ಯಾರು ಹೊರಗಡೆ ಬರಬಾರ್ದು ಅಂತ. ಈ 21 ದಿನದಲ್ಲಿ ನಮ್ಮ ದೇಶಕ್ಕೆ ಆಗುವ ನಷ್ಟ ತುಂಬಾ ಇದೆ. ಆದ್ರೆ ಅದನ್ನ ಯಾವುದನ್ನು ಗಮನಿಸದೆ ನಮ್ಮ ನರೇಂದ್ರ ಮೋದಿಜಿ ಅವರು ಜನರ ಸುರಕ್ಷತೆಯನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಾವು ಆರೋಗ್ಯವಾಗಿದ್ರೆ ಇಂಥ 100 ಯುಗಾದಿ ಹಬ್ಬವನ್ನು ಮಾಡ್ಬೋದು. ಅದು ಅಲ್ಲದೆ ಈ ಕರೋನಾ ಅನ್ನೋಂಥ ಒಂದು ಮಹಾಮಾರಿ ತೊಲಗಿದ ದಿನಾನೇ ನಮಗೆ ಯುಗಾದಿ ಹಬ್ಬ, ಅವತ್ತೇ ನಮಗೆ ಹೊಸ ವರ್ಷ. ಯಾಕಂದರೆ ಇಷ್ಟು ದಿನದಲ್ಲಿ ಯಾವತ್ತು ಇಂಥ ಪರಿಸ್ಥಿತಿಯನ್ನು ಯಾರು ಎದುರಿಸಿರಲಿಲ್ಲ. ಮೊದಲನೇ ಬಾರಿ ಇದು ಆಗಿರೋದು. ಯಾಕೆ ಆಯ್ತಪ್ಪ ಅಂತ ವಿಚಾರ ಮಾಡಿ, ಯಾಕೆ ಆಯ್ತಪ್ಪ, ನಮ್ಮ ನೆಗ್ಲಿಜೆನ್ಸಿಯಿಂದ ನಮಗೆ ತೊಂದರೆ ಆಗಬಾರ್ದು. ಆಗಲೇ ನಮ್ಮ ಇಂಡಿಯಾಕ್ಕೆ ಇದು ಕಾಲಿಟ್ಟಿದೆ. ಆದರೆ ಅಷ್ಟರಲ್ಲೇ ಇದು ಮುಗಿದು ಹೋಗಬೇಕು ಅಂತ ನಾವು ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿದೆ. ಸರ್ಕಾರ ಮಾತ್ರ ಇದನ್ನು ತೆಗೆದುಕೊಂಡ್ರೆ ಸಾಲದು. ತಾವು ಇದಕ್ಕೆ ಸಪೋರ್ಟ್ ಮಾಡಬೇಕು. ತಾವು ಇದಕ್ಕೆ ಸಪೋರ್ಟ್ ಮಾಡಿ ತಮ್ಮ ಮನೆಯನ್ನು, ತಮ್ಮ ಒಂದು ಫ್ಯಾಮಿಲಿನ ತಾವು ರಕ್ಷಣೆ ಮಾಡಿಕೊಂಡ್ರೆ ಮಾತ್ರ ಇದು ಇಲ್ಲಿಂದ ತೊಲಗೋಕೆ ಸಾಧ್ಯವಾಗಿದೆ. ಅದಕ್ಕೋಸ್ಕರ 21 ದಿನ ನೀವು ಹೇಗಾದರೂ ಮಾಡಿ ಮನೆಯಲ್ಲೇ ಇರಿ. ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮಕ್ಕಳನ್ನು, ಹಿರಿಯರನ್ನು, ಯಾರನ್ನು ಹೊರಗಡೆ ಬಿಡಬೇಡಿ. ಇಷ್ಟು ನಾನು ಹೇಳಿ ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಈಗಾಗಲೇ ನ್ಯೂಸಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಪ್ರತಿಯೊಂದರಲ್ಲೂ ನೀವು ಅದನ್ನೇ ಕೇಳ್ತಾ ಇದ್ದೀರಾ. ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.